ಶ್ರಾವಣ ಮಾಸ 2023 ಆರಂಭ ಹಾಗೂ ಮುಕ್ತಾಯದ ದಿನಾಂಕ ಯಾವುದೆಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಬನ್ನಿ, ಹಿಂದೂ ಪಂಚಾಂಗದ ಪ್ರಕಾರ 2023 ವರ್ಷವು ಅತ್ಯಂತ ಪ್ರಮುಖ ಮತ್ತು ಅಪರೂಪದ ವರ್ಷವಾಗಿರಲಿದೆ. ಈ ವರ್ಷವು 12ರ ಬದಲಿಗೆ 13 ತಿಂಗಳುಗಳದ್ದಾಗಿರುತ್ತದೆ. ಈ ಸ್ಥಿತಿಯನ್ನು ಅಧಿಕ ಮಾಸ ಎಂದು ಕರೆಯಲಾಗುತ್ತದೆ. ಹಿಂದೂ ಪಂಚಾಂಗದ ಪ್ರಕಾರ ಈ ಬಾರಿ ವಿಕ್ರಮ ಸಂವತ್ಸರ 2080ರಲ್ಲಿ ಇರಲಿದೆ. ಪಂಚಾಂಗ ಅಥವಾ ಕ್ಯಾಲೆಂಡರ್ ಪ್ರಕಾರ ಈ ವರ್ಷವು ಬಹಳ ಮಹತ್ವದ್ದಾಗಿದೆ ಎಂದು ಹೇಳಲಾಗುತ್ತಿದೆ, ಏಕೆಂದರೆ ಈ ವರ್ಷ ಒಟ್ಟು 13 ತಿಂಗಳುಗಳು ಇರಲಿವೆ. ಈ ಸ್ಥಿತಿಯನ್ನು ಅಧಿಕ ಮಾಸ, ಮಲ್ ಮಾಸ ಅಥವಾ ಪುರುಷೋತ್ತಮ ಮಾಸ ಎಂದು ಕರೆಯಲಾಗುತ್ತದೆ. ಇದರಿಂದಾಗಿ ಚಾತುರ್ಮಾಸವು 5 ತಿಂಗಳುಗಳಾಗಿರುತ್ತದೆ. ಇದೇ ವೇಳೆ ಈ ಬಾರಿ ವರ್ಷದ ಶ್ರಾವಣ ಮಾಸ ಒಟ್ಟು 2 ತಿಂಗಳುಗಳ ಅವಧಿಯದ್ದಾಗಿರುತ್ತದೆ ಮತ್ತು 8 ಸೋಮವಾರ ಇರಲಿವೆ. ಈ ಹಿಂದೆ 2004ರಲ್ಲಿ ಈ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದೀಗ 19 ವರ್ಷಗಳ ನಂತರ ಈ ಅಪರೂಪದ ಸನ್ನಿವೇಶ ಮತ್ತೆ ಎದುರಾಗಿದೆ. ಸಾಮಾನ್ಯವಾಗಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ 4 ಅಥವಾ 5 ಸೋಮವಾರಗಳಿರುತ್ತವೆ, ಆದರೆ ಈ ಬಾರಿ ಶ್ರಾವಣ ಮಾಸದಲ್ಲಿ ಸೋಮವಾರದಂದು 8 ಉಪವಾಸಗಳು ಇರಲಿವೆ. ಹಿಂದೂ ಪಂಚಾಂಗದ ಪ್ರಕಾರ ಈ ವರ್ಷ ಶ್ರಾವಣ ಕೃಷ್ಣ ಪಕ್ಷವು ಜುಲೈ 4ರಿಂದ 17ರವರೆಗೆ ಮತ್ತು ಅದರ ನಂತರ ಜುಲೈ 18ರಿಂದ ಆರಂಭವಾಗಲಿದೆ. ಇದೇ ವೇಳೆ ಆಗಸ್ಟ್ 16ರಂದು ಅಮಾವಾಸ್ಯೆ ಇರಲಿದೆ. ಈ ದಿನ ಅಧಿಕ ಮಾಸ ಮುಗಿಯಲಿದೆ. ಇದರ ನಂತರ ಶ್ರಾವಣ ಶುಕ್ಲ ಪಕ್ಷವು ಆರಂಭವಾಗಲಿದೆ. ಇದು ಆಗಸ್ಟ್ 30ರಂದು ಶ್ರಾವಣ ಹುಣ್ಣಿಮೆಯವರೆಗೆ ಇರಲಿದೆ. ಇಂತಹ ಪರಿಸ್ಥಿತಿಯಲ್ಲಿ ಈ ಬಾರಿ ಶ್ರಾವಣದಲ್ಲಿ 8 ಸೋಮವಾರಗಳು ಬೀಳಲಿವೆ. ಚಾತುರ್ಮಾಸ ಅಧಿಕ ಮಾಸ ಬಂದಿರುವ ಕಾರಣ 4 ತಿಂಗಳ ಚಾತುರ್ಮಾಸ ಈ ವರ್ಷ 5 ತಿಂಗಳುಗಳಾಗಿರುತ್ತದೆ. ಈ ಬಾರಿ ವಿಷ್ಣುವು 4 ತಿಂಗಳ ಬದಲು 5 ತಿಂಗಳು ಯೋಗ ನಿದ್ರೆಗೆ ಜಾರಲಿದ್ದಾನೆ ಎಂಬುದು ಇಲ್ಲಿ ಉಲ್ಲೇಖನೀಯ. ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಯ ದಿನದಂದು ಶ್ರವಣ ನಕ್ಷತ್ರವು ಆಳುವ ನಕ್ಷತ್ರವಾಗಿದೆ. ಆದ್ದರಿಂದ ಈ ತಿಂಗಳನ್ನು ಶ್ರಾವಣ ಮಾಸ ಎಂದು ಹೆಸರಿಸಲಾಗಿದೆ. ಶ್ರಾವಣ ಮಾಸವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಭಕ್ತರು ಮಾಸದಲ್ಲಿ ಲಕ್ಷ್ಮಿ, ಶ್ರೀ ಮಹಾವಿಷ್ಣು ಮತ್ತು ಶಿವನನ್ನು ಪೂಜಿಸುತ್ತಾರೆ. ಶ್ರವಣ ನಕ್ಷತ್ರವು ಭಗವಾನ್ ಶ್ರೀ ಮಹಾವಿಷ್ಣುವಿನ ಜನ್ಮ ನಕ್ಷತ್ರವಾಗಿದೆ. ಪುರಾತನ ಗ್ರಂಥಗಳ ಪ್ರಕಾರ ಈ ತಿಂಗಳಲ್ಲಿ ಮಾಡುವ ಪೂಜೆಗಳು ಮತ್ತು ವ್ರತವು ಅತ್ಯಂತ ಮಂಗಳಕರ ಫಲಿತಾಂಶಗಳನ್ನು ನೀಡುತ್ತದೆ. ಹಾಗಾದರೆ ಈ ವರ್ಷ ಯಾವಾಗ ಶ್ರಾವಣ ಮಾಸ ಆರಂಭ ಹಾಗೂ ಮುಕ್ತಾಯ ಎನ್ನುವುದನ್ನು ಇದೀಗ ನೋಡೋಣ. ಆಂಧ್ರಪ್ರದೇಶ, ತೆಲಂಗಾಣ, ಗೋವಾ, ಮಹಾರಾಷ್ಟ್ರ, ಗುಜರಾತ್, ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳನ್ನು ಅನುಸರಿಸುವ ಅಮಾವಾಸ್ಯೆಂಟ್ ಕ್ಯಾಲೆಂಡರ್ನಲ್ಲಿ 2023ರಲ್ಲಿ ಶ್ರಾವಣ ಮಾಸವು ಜುಲೈ 18ರ ಮಂಗಳವಾರ ಪ್ರಾರಂಭವಾಗುತ್ತದೆ ಮತ್ತು ಆಗಸ್ಟ್ 16ರ ಬುಧವಾರದಂದು ಕೊನೆಗೊಳ್ಳುತ್ತದೆ. ಆದರೆ ಇದು ಅಧಿಕ ಮಾಸ ಎಂದು ಕರೆಯಲ್ಪಡುತ್ತದೆ. ನಿಜ ಶ್ರವಣವು 2023ರಲ್ಲಿ ಆಗಸ್ಟ್ 17ರ ಗುರುವಾರದಂದು ಪ್ರಾರಂಭವಾಗುತ್ತದೆ ಮತ್ತು ಸೆಪ್ಟೆಂಬರ್ 15ರ ಶುಕ್ರವಾರದಂದು ಕೊನೆಗೊಳ್ಳುತ್ತದೆ. ಆದರೆ ಈ ಎರಡೂ ತಿಂಗಳು ಸಹ ಪೂಜೆಗೆ ಶ್ರೇಷ್ಠವಾದ ತಿಂಗಳಾಗಿದೆ. ಹಾಗಾಗಿ ಈ ವರ್ಷ ಜುಲೈ 18ರಿಂದ ಅಧಿಕ ಶ್ರಾವಣ ಆರಂಭವಾಗಿ ಸೆಪ್ಟೆಂಬರ್ 15ಕ್ಕೆ ನಿಜ ಶ್ರಾವಣದೊಂದಿಗೆ ಮುಕ್ತಾಯ ಆಗುತ್ತಿದೆ. ಈ ಮಾಹಿತಿಯುಕ್ತ ವಿಡಿಯೋ ಇಷ್ಟ ಆದರೆ ಇದನ್ನು ಶೇರ್ ಮಾಡಿ, ಹಾಗೂ ನೀವು ಯೂಟ್ಯೂಬ್ನಲ್ಲಿ ನೋಡುತ್ತಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ನೋಡುತ್ತಿದ್ದರೆ ಪೇಜನ್ನು ಫಾಲೋ ಮಾಡಿ. ಮತ್ತೆ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದಗಳು.